ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ತಹಶೀಲ್ದಾರ್ ಡಿಜಿಟಲ್ ಸಹಿಗೆ ಹೆಬ್ಬೆರಳನ್ನ ನಕಲು ಮಾಡಿ ನಿಶಾನ್ ಹೈಬತ್ತಿ ಎಂಬ ಕಂದಾಯ ಇಲಾಖೆಯ ನೌಕರನ ಹಲವಾರು ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಹಶೀಲ್ದಾರ್ ಫಿಂಗರ್ ಪ್ರಿಂಟ್ನಿಂದ ಜಾತಿ ಆದಾಯ ಸೇರಿದಂತೆ 31ಕ್ಕೂ ಹೆಚ್ಚು ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾನಂತೆ. ಸಿನಿಮಾ ಮಾದರಿಯಲ್ಲಿ ರಬ್ಬರ್ ಹೆಬ್ಬೆರಳಿನ ಗುರುತನ್ನ ನಕಲಿ ಮಾಡಿದ್ದಾನಂತೆ. ಈ ವಿಷಯ ತಹಶೀಲ್ದಾರ್ಗೆ ತಿಳಿದಿತ್ತು, ಅವರು ಕ್ರಮ ಕೈಗೊಳ್ಳದೆ ಮೌನವನ್ನ ವಹಿಸಿದ್ರಂತೆ. ಅವರ ಅಕ್ರಮದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರಾ ಅನ್ನೋ ಸಂಶಯ ಇದೀಗ ಮೂಡ್ತಾ ಇದೆ. ಇದೇನಿದು? ಇದೇನಿದು? ಹೊರಗೆ ತೆಗೀರಿ, ತೆಗೀರಿ, ಹೊರಗೆ ತೆಗೀರಿ, ತೆಗೀರಿ. ಹಾಂ, ಏನದು? ಡಸ್ಟ್ ಬೀಳ್ಬಾರ್ದು ಹಾಕಿರಿ, ಡಸ್ಟ್ ಬೀಳ್ಬಾರ್ದು ಅಂತೇಳಿ ಅದಕ್ಕೆ ತಂಬಿಗೆ ಹಾಕೋದು ಇರ್ತೈತಿ, ಹೌದಲ್ಲ? ಡಸ್ಟ್ ಬೀಳೋದು. ಓಕೆ ಓಕೆ. ಏನ್ರಣ್ಣ ನಿಮ್ಮ ಹೆಸರು? ನಿಮ್ಮ ಹೆಸರು ಏನ್ರಿ? ಹೋಲ್ಬೇಡ, ಹಿಡಿ ಬೇಡ. ನಿಮ್ಮ ಹೆಸರು ಏನ್ರಣ್ಣ? ಹೆಂಗ್ರಿ ಅಣ್ಣ, ಒಂದು ಸರ್ಕಾರಿ ಕಚೇರಿ ಒಳಗೆ ಈ ರೀತಿ ಇಲ್ಲೇ ನಡೆಯಕತ್ತೈತಿ? ಗೊತ್ತಾಗೋದಿಲ್ಲ ನಿಮ್ಗೆ? ತಂಬಂದು ನೀವು ಅದು ಆ ರೀತಿ ಇರ್ತದೆ ಅದು ಕೊಡೋದು? ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ತಹಶೀಲ್ದಾರ್ ಆದಂತಹ ಕುಲಕರ್ಣಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನಿದು ಅಂತ ಅವಾಂತರ? ಸರ್, ಏನಿದು ಅವಾಂತರ ಅಂತ ನಿಮ್ಗೆ ಗೊತ್ತಿತ್ತಂತೆ, ಆದ್ರೂ ಕೂಡ ನೀವು ಮೌನವನ್ನ ವಹಿಸಿದ್ದೀರಾ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀರಾ ಅಂತ ನೀವು? ಮೇಡಮ್, ಅದು ಅವ್ರು ಏನ್ ಮಾಡ್ತಾರೆ, ಬಲ್ಕ್ ಸಿಲಿಂಗಲ್ಲಿ ಕೊಟ್ಟಿದ್ದಾರೆ ಅಂತೆ ಮೊದಲು, ಆಮೇಲೆ ನಾನು ಉತ್ತರ ಮಾಡ್ತೇವೆ ಅವರಿಗೆ. ಯಾವ್ದು ಈ ಏನ ಹೇಳ ಮೇಡಮ್, ಈಗಲ್ಲ ಅದು. ಯಾವಾಗ ಆಗಿದ್ದು ಸರ್ ಹಾಗಾದ್ರೆ? ಬಲಕ್ಷನಲ್ಲಿ ಇತ್ತು. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಮೊದಲು ಇತ್ತು ಮೇಡಮ್, ಅದು ಮೊದಲು ಅವ್ರು ಪ್ರಾಬ್ಲಮ್ ಆಗಿತ್ತು, ಹೆಬ್ಬಟ್ಟು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಹಾಕಿದ್ದು ಅವರು. ಈಗ ಈಗ ಯಾವ್ದು ಅಂತ ಇದು ಮೇಡಮ್. ಸರ್, ಈಗ ನಿಮ್ಮ ಸಹಿಯನ್ನ ನಕಲಿ ಮಾಡ್ಕೊಂಡು ಈ ರೀತಿ ಜಾತಿ ಪ್ರಮಾಣ ಅದೆಲ್ಲ ಮಾಡ್ಕೊಡ್ತಾ ಇದಾರಲ್ಲ, ನೀವ್ ಯಾಕೆ ಮೌನವನ್ನ ವಹಿಸಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ನೀವ್ ಯಾಕೆ ಸುಮ್ಮನಿದ್ದೀರಾ? ನಮ್ಮ ಸಂಬಲ್ಲ ಮೇಡಮ್, ಅದು ನಮ್ ಸಂಬಲ್ಲ, ಸಂಬಳ ಸಂಬಲ್ಲ. ಅದು ಏನ್ ಸರ್, ನಿಮ್ಗೆ ಸಂಬಂಧ ಇಲ್ವಾ? ನಮ್ದಲ್ಲ ಅದು, ನಿಮ್ದಲ್ವಾ? ಓಕೆ, ಇವಾಗ ಏನಂದ್ರೆ, ಈಗ ಕಚೇರಿ ಅಂದ್ಮೇಲೆ ಜಾತಿ ಆಗಿರ್ಬೋದು ಆದಾಯ ಪತ್ರಕ್ಕೆ ನಿಮ್ಮ ಸಹಿ ಇರ್ಬೇಕು. ಅವ್ರು ಯಾಕೆ ನಿಮ್ಮ ಸಹಿಯನ್ನ ಬಿಟ್ಟು, ಅವ್ರು ಯಾಕೆ ನಕಲಿಯನ್ನ ಮಾಡ್ತಾ ಇದ್ರು ಅಂತ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದಾರೆ ಅಂತ ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್? ಇಲ್ಲ, ನನ್ನ ಗಮನಕ್ಕೆ ಇಲ್ಲ, ಅವ್ರು ಯಾರು ಮಾಡ್ತಾ ಇಲ್ಲ. ಮೊದಲು ಬಲಕ್ ಸಿಲಿಂಗ್ ಇತ್ತು, ಒಬ್ರು ಪ್ರಾಬ್ಲಮ್ ಆಗಿತ್ತು ಡಿ ಟಿ ಅವ್ರದ್ದು, ವಿಜುವಲ್ ಕೂಡ ಇದೆ, ವಿಜುವಲ್ ಕೂಡ ನಮ್ಗೆ ಸಿಕ್ಕಿದೆ. ನಾವು ಸುಮ್ಮನೆ ಸುಮ್ಮನೆ ಮಾತನಾಡೋದಿಲ್ಲ, ವಿಜುವಲ್ ಇಟ್ಕೊಂಡು ನಾವು ಕೇಳ್ತಾ ಇದೀವಿ ಪ್ರಶ್ನೆ. ನೀವು ಸರಿಯಾಗಿ ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕು ಸರ್. ಹೇಳಿ ಸರ್. ಈಗ ಜಾತಿ ಆಗಿರ್ಬೋದು ಆದಾಯ ಸೇರಿದಂತೆ 31ಕ್ಕೂ ಹೆಚ್ಚು ನಕಲಿ ದಾಖಲೆಗಳು ಸೃಷ್ಟಿಯಾಗಿದೆಯಂತೆ, ಇದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ ಸರ್? ಗೊತ್ತಿದ್ರು ಕೂಡ ಮೌನವನ್ನ ವಹಿಸಿದ್ದೀರಂತೆ. ಓಕೆ, ಗೊತ್ತೇ ಇಲ್ಲ ನಿಮ್ಗೆ? ಅಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ನಡೆದಿದೆ, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ನೀವು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ನಮ್ಮ ಹತ್ರ ದೃಶ್ಯಾವಳಿಗಳಿದ್ದಾವೆ. ಏನ್ ಹೇಳ್ಬೇಕು ಸರ್ ಹಾಗಾದ್ರೆ ಇದಕ್ಕೆ? ಯಾವ್ದು ಮೇಡಮ್ ಈಗ ಮಾಡಿದ್ರೆ ಕರೆಕ್ಟ್, ನಾನು ಚೆಕ್ ಮಾಡ್ತೇನೆ ಈಗ, ಯಾವ್ದು ಏನೂ ಇಲ್ಲ ಈಗ. ಯಾರವ್ರು ನಿಮ್ ಜೊತೆ ಇನ್ಯಾರಿದ್ದಾರೆ ಅಂತ, ಖದೀಮರ್ ಯಾರೋ ಇದ್ದಾರಂತಲ್ಲ, ಈ ರೀತಿ ಮಾಡ್ತಾ ಇದಾರಂತಲ್ಲ, ಯಾರವ್ರು ಅಂತ ನೀವೀಗ ಹೇಳ್ತಾ ಇದ್ರಿ. ನಮ್ಮ ಗಮನಕ್ಕೆ ಗೊತ್ತೇ ಇಲ್ಲ ಅಂತ, ನಿಮ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಆ ದೃಶ್ಯಾವಳಿಗಳು ಸುಳ್ಳಾ? ಸ್ಟಾಫ್ ಇದೆ ಮೇಡಮ್, ಸ್ಟಾಫ್ ಬಿಟ್ಟು ಗೌರ್ಮೆಂಟ್ ಆಫೀಸರ್ ಯಾಕೆ ಮಾಡ್ತಾರೆ ಅವರು? ನೀವು ವಿಚಾರ ಮಾಡಿ ಮೇಡಮ್, ಗೌರ್ಮೆಂಟ್ ಆಫೀಸರ್ ಯಾಕೆ ಮಾಡ್ತಾರೆ ಸರ್? ಈಗ ನೀವು ಮಾತನಾಡೋ ನಿಜಕ್ಕೂ ನಮ್ಗೆ ಸ್ಪಷ್ಟವಾದ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಸರ್, ನೀವು ಸರಿಯಾಗಿ ಏನು ಕೂಡ ಹೇಳ್ತಾ ಇಲ್ಲ. ಓಕೆ, ತಹಶೀಲ್ದಾರ್ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದಿರುವಂತದ್ದು ತಹಶೀಲ್ದಾರ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಾರೆ. ನಮ್ಗೆ ಯಾವುದು ಕೂಡ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇದ್ಯಾವುದು ಕೂಡ ಬಂದಿಲ್ಲ ಅಂತ. ಆದ್ರೆ ನಾವು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ, ನಕಲಿ ದಾಖಲೆಗಳಲ್ಲಿ ಸೃಷ್ಟಿಯಾಗ್ತಾನೆ ಇದೆ, ಆದ್ರೆ ಅವರ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಅಂತೆ. ಇವರು ಕೂಡ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಇದೀಗ ನಮ್ಗೆ ಅವರ ಮೇಲೆ ವ್ಯಕ್ತವಾಗ್ತಾ ಇದೆ.